ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ಆತ್ಮೀಯರೆ, ನಾನು ನಿಮ್ಮ ಸತೀಶ್ ಎಚ್ಆರ್. ದಿನ 15 ಮೌಲ್ಯಮಾಪನ 1 ಅಂದರೆ ಮೌಲ್ಯಮಾಪನವನ್ನು 4 ಹಂತಗಳಲ್ಲಿ ಮಾಡ್ತಾ ಇದ್ದೀವಿ ಈ ಶೈಕ್ಷಣಿಕ ವರ್ಷದಲ್ಲಿ. ಸೇತು ಬಂಧಕ್ಕೆ ಪೂರಕವಾಗಿ ಅಂತಕ್ಕಂಥದ್ದು, ಅದರಲ್ಲಿ ಮೊದಲ ಮೌಲ್ಯಮಾಪನದ ನಲಿಕಲಿ ಕನ್ನಡ ವಿಷಯದ ಚಟುವಟಿಕೆಗಳನ್ನು ನಾವು ನೋಡೋದಾದರೆ, ಮೊದಲಿಗೆ ಮೌಲ್ಯಮಾಪನ 1, ಮೌಲ್ಯಮಾಪನಕ್ಕೆ ಸೂಚನೆಯನ್ನು ನೀಡಲಾಗಿದೆ. ಕೆಳಗಿನ ಎಲ್ಲ ಮುಖ್ಯ ಪ್ರಶ್ನೆಗಳಿಗೆ ಸಂಬಂಧಿಸಿದ ಉಪ ಪ್ರಶ್ನೆಗಳಿವೆ. ಸರಿ ಇದ್ದಲ್ಲಿ ಎ ಎಂದು, ತಪ್ಪಿದ್ದಲ್ಲಿ ಬಿ ಎಂದು ಪರಿಗಣಿಸುವುದು, ಚಿತ್ರ ನೋಡಿ ಪದ ಬರಿ ಅಂತಕ್ಕಂಥ ಒಂದು ಚಟುವಟಿಕೆಯನ್ನು ನೀಡಲಾಗಿದೆ. ಮುಂದುವರೆದು ಮಕ್ಕಳು ಚಿತ್ರವನ್ನು ನೋಡಬೇಕು, ಅದಕ್ಕೆ ಸರಿ ಅಂತಕ್ಕಂಥ ಪದವನ್ನು ತಮ್ಮ ಕೈಯಿಂದ ಬರಿತಾ ಹೋಗಬೇಕು. ಈ ಅಭ್ಯಾಸ ಹಾಳೆಯಲ್ಲಿ ಅಂತಕ್ಕಂಥದ್ದು ಭಾಳ ಮುಖ್ಯವಾಗಿ ಇವುಗಳನ್ನ ಕಲೆಕ್ಟ್ ಮಾಡಿಟ್ಕೋಬೇಕಾಗತ್ತೆ. ಮಾದರಿಯಂತೆ ಅಕ್ಷರಗಳಿಗೆ ಗೆರೆ ಎಳೆದು ಹೊಂದಿಸು, ಪಕ್ಕದಲ್ಲಿ ಶ್ರೇಣಿ ಅಂತಕ್ಕಂಥದ್ದನ್ನು ನೀಡಲಾಗಿದೆ. ಅಂದರೆ ಸಂಪೂರ್ಣ ಸರಿ ಇದ್ದಲ್ಲಿ ಎ ಎಂದು, ತಪ್ಪಿದ್ದಲ್ಲಿ ಬಿ ಅಂತೇಳಿ ನಮೂದು ಮಾಡ್ತಾ ಹೋಗಬೇಕಾಗತ್ತೆ. ಇಂದು ಮುಂದಾಗಿರುವ ಅಕ್ಷರಗಳನ್ನು ಜೋಡಿಸಿ ಪದ ರಚಿಸುವಂತಕ್ಕಂಥ ಚಟುವಟಿಕೆ, ಸಂಬಂಧ ಇರುವ ಪದಗಳನ್ನು ಜೋಡಿಸಿ ಬರಿ ಅಂತಕ್ಕಂಥ ಚಟುವಟಿಕೆಯನ್ನು ನೀಡಲಾಗಿದೆ. ಬಿಟ್ಟ ಅಕ್ಷರ ತುಂಬಿ ಪದ ರಚಿಸು ಅಂತಕ್ಕಂಥ ಚಟುವಟಿಕೆಯನ್ನು ನೀಡಲಾಗಿದೆ. ಕೆಳಗಿನ ಅಕ್ಷರಗಳಿಗೆ ಬಣ್ಣದ ದಾರ ಅಥವಾ ಕಾಳುಗಳನ್ನು ಅಕ್ಷರದ ಮೇಲೆ ಅಂಟಿಸಿ ಯೋಜನೆ ತಯಾರಿಸು. ಈ ಚಟುವಟಿಕೆಯನ್ನು ವಿಭಿನ್ನವಾಗಿಯೂ ಕೂಡ ತಾವು ಕೊಡ್ತಾ ಹೋಗ್ಬೋದು, ಹಾಗೆಯೇ ಮನೆಯಲ್ಲಿ ಮಾಡೋದಕ್ಕೆ. ಮೌಲ್ಯಮಾಪನ 1 ಎರಡನೇ ತರಗತಿಯ ಚಟುವಟಿಕೆಯನ್ನು ನೋಡೋದಾದರೆ, ಚಿತ್ರ ನೋಡಿ ಪದ ಬರಿ ಅಂತಕ್ಕಂಥ ಚಟುವಟಿಕೆಯನ್ನು ನೀಡಲಾಗಿದೆ. ಚಿತ್ರದ ಸಹಾಯದಿಂದ ವಾಕ್ಯವನ್ನು ಪೂರ್ಣಗೊಳಿಸು ಅಂತಕ್ಕಂಥ ಚಟುವಟಿಕೆ. ಚಿತ್ರದ ಸಹಾಯದಿಂದ ವಾಕ್ಯವನ್ನು ಪೂರ್ಣಗೊಳಿಸುವಂತಕ್ಕಂಥ ಚಟುವಟಿಕೆಯಲ್ಲಿ 5 ಪ್ರಶ್ನೆಗಳನ್ನ ನೀಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಕೊಟ್ಟ ವ್ಯಂಜನಕ್ಕೆ ಸ್ವರ ಚಿಹ್ನೆ ಸೇರಿಸಿ ಗುಣಿತಾಕ್ಷರವನ್ನು ಬರೀತಕ್ಕಂಥ ಚಟುವಟಿಕೆ. ಅಕ್ಷರಗಳಿಂದ ಪ್ರಾರಂಭವಾಗುವ 2 ಪದಗಳನ್ನು ಬರೆಯೋದಕ್ಕೆ ಚಟುವಟಿಕೆಯನ್ನು ನೀಡಲಾಗಿದೆ. ಸೊ ಈ ಚಟುವಟಿಕೆಯನ್ನು ಮಕ್ಕಳು ನಿರ್ವಹಣೆಯನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಮಾದರಿಯಂತೆ ಪದ ರಚಿಸುವಂತಕ್ಕಂಥ ಚಟುವಟಿಕೆಯನ್ನು ನೀಡಲಾಗಿದೆ. ಪದಗಳನ್ನು ರಚನೆಯನ್ನು ಮಾಡ್ತಾ ಹೋಗಬೇಕು. ಕೋಪ್ ಅಕ್ಷರವನ್ನು ಬಳಸ್ಕೊಂಡು ಪಕ್ಕದಲ್ಲಿರ್ತಕ್ಕಂಥ ಪದಗಳನ್ನು ಬಳಸ್ಕೊಂಡು ರಚನೆ ಮಾಡ್ತಾ ಹೋಗಬೇಕು. ಮೌಲ್ಯಮಾಪನ 1 ಗಣಿತ ವಿಷಯವನ್ನು ನೋಡೋದಾದರೆ, ಒಂದೇ ರೀತಿಯ ಆಕ ಚಿತ್ರಗಳಿಗೆ ಬಣ್ಣವನ್ನು ತುಂಬು, ಮೇಜಿನ ಮೇಲೆ ಕೆಳಗೆ ಹಾಗೂ ಎಡಕ್ಕೆ ಇರುವ ವಸ್ತುಗಳಿಗೆ ಬಣ್ಣವನ್ನು ತುಂಬುವಂತಕ್ಕಂಥ ಚಟುವಟಿಕೆ, ಮಧ್ಯದಲ್ಲಿ ಇರುವ ಚಿತ್ರಕ್ಕೆ ಬಣ್ಣವನ್ನು ತುಂಬುವಂತಕ್ಕಂಥ ಚಟುವಟಿಕೆಯನ್ನು ನೀಡಲಾಗಿದೆ, ಚಿಕ್ಕ ಚಿತ್ರಗಳಿಗೆ ಬಣ್ಣವನ್ನು ಹತ್ತಕ್ಕಂಥದ್ದು ತುಂಬತಕ್ಕಂಥದ್ದು, ಚಿಕ್ಕ ಚಿತ್ರಗಳಿಗೆ ಬಣ್ಣವನ್ನು ತುಂಬುತ್ತಾ ಹೋಗಬೇಕು ಮಗು. ಕೊಟ್ಟಿರುವ ಚೌಕದಲ್ಲಿ 1 ರಿಂದ 5 ರವರೆಗಿನ ಸಂಖ್ಯೆಗಳನ್ನು ಕ್ರಮವಾಗಿ ಬರೀತಕ್ಕಂಥ ಒಂದು ಆ್ಯಕ್ಟಿವಿಟಿಯನ್ನು ನೀಡಲಾಗಿದೆ, ಸಂಕಲನವನ್ನು ಮಾಡ್ತಕ್ಕಂಥದ್ದು. ಇದಿಷ್ಟು ಕೂಡ ಮೊದಲನೇ ಹಂತದಲ್ಲಿ ಬರ್ತಕ್ಕಂಥದ್ದು. ಮೊದಲನೇ ಹಂತದ ಮೌಲ್ಯಮಾಪನದಲ್ಲಿ 3 ವಿಷಯಗಳಲ್ಲಿ ಯಾವ್ಯಾವ ಚಟುವಟಿಕೆಗಳನ್ನು ನೀಡಲಾಗಿದೆ ಅಂತಕ್ಕಂಥದ್ದು. ಇನ್ನು 2ನೇ ತರಗತಿ ಅಂದರೆ ಪ್ರಸ್ತುತ 3ನೇ ತರಗತಿ ಓದ್ತಿರ್ತಕ್ಕಂಥ ಮಕ್ಕಳಿಗೆ ಎಣಿಸಿ ಬರೀತಕ್ಕಂಥ ಚಟುವಟಿಕೆ, ಎಣಿಸಿ ಬರೀಬೇಕಲ್ಲಿ ಆ ಚಟುವಟಿಕೆಯನ್ನು ನೀಡಲಾಗಿದೆ. ಸ್ಥಾನಕ್ಕನುಗುಣವಾಗಿ ಬರೆಯಿರಿ, ಸ್ಥಾನ ಬೆಲೆಯನ್ನು ಬರೀತಕ್ಕಂಥ ಒಂದು ಚಟುವಟಿಕೆಯನ್ನು ಗುರುತಿಸಲಾಗಿದೆ. 3ರ ಸ್ಥಾನ ಬೆಲೆ, 8ರ ಸ್ಥಾನ ಬೆಲೆ ಹೀಗೆ ಗುರುತಿಸ್ತಾ ಹೋಗಬೇಕು. ಜೊತೆಗೆ ಈ ಚಟುವಟಿಕೆಯನ್ನು ನೋಟ್ ಪುಸ್ತಕದಲ್ಲೂ ಕೂಡ ಮಾಡಿಸ್ಬೋದು, ವರ್ಕ್ಶೀಟ್ಸಲ್ಲೂ ಕೂಡ ತೆಗೆದುಕೊಳ್ಬೋದು, ಅಥವಾ ವಾಟ್ಸಪ್ಪಲ್ಲಿ ಟೈಪ್ 2ನಲ್ಲಿ ಶೇರ್ ಮಾಡಿ ಕೂಡ ಪಡಿತಾ ಹೋಗ್ಬೋದು ಮಕ್ಕಳಿಂದ ಉತ್ತರವನ್ನು. ಒಟ್ಟಾರೆಯಾಗಿ ಈ ಚಟುವಟಿಕೆ ನಿರ್ವಹಣೆ ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗಬೇಕು ಅಂತಕ್ಕಂಥದ್ದು. ಬಿಟ್ಟ ಸಂಖ್ಯೆಗಳನ್ನು ಬರೆಯಿರಿ ಅಂತಕ್ಕಂಥ ಚಟುವಟಿಕೆಯನ್ನು ಕೂಡ ಗಣಿತ ವಿಷಯದಲ್ಲಿ ನೀಡಲಾಗಿದೆ. ಬಿಟ್ಟೋಗಿರ್ತಕ್ಕಂಥ ಸಂಖ್ಯೆಗಳನ್ನು ಮಗು ಏನು ಮಾಡ್ತಾ ಹೋಗಬೇಕು, ಬರಿತಾ ಹೋಗುತ್ತೆ ಆ ಜಾಗದಲ್ಲಿ ಅಂತಕ್ಕಂಥದ್ದು. ಸೊ ಈ ಚಟುವಟಿಕೆಗಳು ಮಕ್ಕಳಿಗೆ ಆಸಕ್ತಿದಾಯಕವಾಗಿದ್ದಾವೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಭಾವಿಸ್ಕೊಳ್ತಾ ಹೋಗಬೇಕಾಗತ್ತೆ. ಈ ವರ್ಕ್ಶೀಟ್ಸ್ ಎಲ್ಲದು ಕೂಡ DSRT ವೆಬ್ಸೈಟಲ್ಲಿ ಇದೆ. ಪರಿಸರ ಅಧ್ಯಯನ ವಿಷಯದಲ್ಲಿ ಚಿತ್ರಗಳಿಗೆ ಬಣ್ಣ ಹಾಕಿ ಅಂತಕ್ಕಂಥ ಒಂದು ಮೌಲ್ಯಮಾಪನ ಚಟುವಟಿಕೆಯನ್ನು ನೀಡಲಾಗಿದೆ. ಸೊ ಸೂಕ್ತ ಬಣ್ಣವನ್ನು ತುಂಬತಕ್ಕಂಥ ಚಟುವಟಿಕೆಯನ್ನು ನಿರ್ವಹಣೆಯನ್ನು ಮಾಡ್ತಾ ಹೋಗಬೇಕು. ಕೆಳಗೆ ಕೊಟ್ಟಿರುವ ಕುಟುಂಬದ ಸದಸ್ಯರನ್ನು ಗುರುತಿಸಿ ಚಿತ್ರಕ್ಕೆ ಬಣ್ಣ ಹಾಕು. ಚಿತ್ರಗಳಿಗೆ ಸರಿ ಪದವನ್ನು ಹೊಂದಿಸು. ಪದಗಳನ್ನು, ಈ ಕಡೆ ಚಿತ್ರ ಇದೆ ಮತ್ತು ಅವುಗಳಿಗೆ ಸರಿಯಾದ ಪದಗಳನ್ನು ಹೊಂದಿಸ್ತಾ ಹೋಗಬೇಕು ಅಂತಕ್ಕಂಥದ್ದು. ಮಾದರಿಯಂತೆ ಸುಳಿವು ನೋಡಿ ಹೆಸರಿಸುವಂತಕ್ಕಂಥ ಚಟುವಟಿಕೆಯನ್ನು ನೀಡಲಾಗಿದೆ.
ಸುಳಿವನ್ನು ಗುರುತಿಸಿ ಬರ್ತಾ ಹೋಗಬೇಕು. ಚಿತ್ರದ ಸಹಾಯದಿಂದ ವಾಕ್ಯಗಳನ್ನು ಪೂರ್ಣಗೊಳಿಸುವಂತಕ್ಕಂಥ ಚಟುವಟಿಕೆ, ವಾಕ್ಯ ರಚನೆಯನ್ನು ಮಾಡತಕ್ಕಂಥದ್ದು. ಹಿರಿಯರ ಸಹಾಯದಿಂದ ನಿನ್ನ ಮನೆಯಲ್ಲಿರುವ ಸದಸ್ಯರ ಹೆಸರುಗಳನ್ನು ರೈಲಿನ ಬೋಗಿಗಳ ಮೇಲೆ ಬರೆಯಂತಕ್ಕಂಥ ಚಟುವಟಿಕೆಯನ್ನು ನೀಡಲಾಗಿದೆ. ಸೊ ಇವಿಷ್ಟು ಕೂಡ ಮೊದಲನೇ ಹಂತದ ಮೌಲ್ಯಮಾಪನದಲ್ಲಿ ನಿರ್ವಹಣೆ ಮಾಡಬೇಕಾಗಿರ್ತಕ್ಕಂಥ ಅಭ್ಯಾಸ ಹಾಳೆಗಳು. ಸೊ ಈ ಚಟುವಟಿಕೆಯನ್ನು ನಿರ್ವಹಣೆಯನ್ನು ಮಾಡಿ ಕೃತಿ ಸಂಪುಟದಲ್ಲಿ ಇವುಗಳನ್ನ ದಾಖಲೀಕರಣವನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಒಟ್ಟು ಎ ಎಷ್ಟು ಬಂತು, ಒಟ್ಟು ಬಿ ಎಷ್ಟು ಬಂತು, ಬಿ ಬಂದಿದ್ದಲ್ಲಿ ಅವರಿಗೆ ಹಿಮ್ಮಾಯಿತಿಯನ್ನು ನೀಡಿ ಪುನಃ ಆ ಸಾಮರ್ಥ್ಯವನ್ನು ಗಳಿಸಿಕೊಳ್ಳುವ ನಿಟ್ಟಿನಲ್ಲಿ ಬೇರೆ ಚಟುವಟಿಕೆಗಳನ್ನು ನಾವು ನೀಡ್ತಾ ಹೋಗಬೇಕಾಗುತ್ತೆ ಅಂತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ಮೊದಲನೇ ಹಂತದ ಮೌಲ್ಯಮಾಪನದ ಎಲ್ಲ ಚಟುವಟಿಕೆಗಳನ್ನು ಪರಿಚಯಿಸುವುದರ ಜೊತೆಗೆ ಇಂಗ್ಲೀಷ್ ವಿಷಯದಲ್ಲೂ ಕೂಡ ನೀವೇ ಸ್ವತಃ ಮೌಲ್ಯಮಾಪನ ಚಟುವಟಿಕೆಗಳನ್ನು ಆಯೋಜನೆಯನ್ನು ಮಾಡಿಕೊಂಡು ಮಕ್ಕಳ ಒಂದು ಮೌಲ್ಯಮಾಪನವನ್ನು ಮಾಡ್ತಾ ಹೋಗ್ಬೋದು. ಈ ಮಾಹಿತಿಯಲ್ಲೂ ಕೂಡ ಇಷ್ಟ ಆಗಿದೆ ಅಂತೇಳಿ ನಾನು ಭಾವಿಸ್ಕೊಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ. ಇದೇ ಮೊದಲ ಬಾರಿಗೆ ನಮ್ಮ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳನ್ನು ನಿರೀಕ್ಷಿಸಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.